ಇವ್ರಿಗೇನು ಇಲ್ಲ, ಯಾರಿಗೆ ಮದ್ವೆ ತಯಾರಿ. ತಯಾರಿ ಅಂತ ನಾನಂತೂ ಏನು ಮಾಡಿಲ್ಲ, ಇನ್ನೂ ನಂದು ಬಟ್ಟೆ ಮೆಜರ್ಮೆಂಟ್ ಆಗಿಲ್ಲ. ನಾನು ಜಸ್ಟ್ ರಷ್ಯಾದಿಂದ ವಾಪಸ್ ಬಂದೆ. ಅದು ತಲೆಗೆ ಹಾಕುವ ಒಂದು ಪೇಟದ್ ಕೊಟ್ಟಿದ್ದೀನಿ ಅಷ್ಟೆ. ಸೊ ಇವಾಗ ಕೊಡ್ಬೇಕು. ಸೊ ಅದಾಗಿಲ್ಲ. ಆಮೇಲೆ ಬೇರೆ ಪ್ರಿಪರೇಷನ್ ಅಂದ್ರೆ ಡ್ಯಾಡಿ ಮಮ್ಮಿ ಮಾಡ್ತಾ ಇದಾರೆ. ನಾನು ಆಕ್ಚುಲಿ ಜಾಸ್ತಿ ಸೊ ಬೇರೆ ಎಲ್ಲ ಕೊಡ್ತೀವಿ, ಅದೆಲ್ಲ ಬೇಗ ಬೇಗ ಆಗುತ್ತೆ, ಏನ್ ತೊಂದ್ರೆ ಇಲ್ಲ. ಅದ್ ಬಿಟ್ಟು ಮದುವೆ ಅಂದ್ರೆ ಈಗ ಊಟದಿರ್ಲಿ ಡೆಕೋರೇಷನ್ ಇರ್ಲಿ ಅದೆಲ್ಲ ಅಪ್ಪ ಅಮ್ಮ ನೋಡಿ ಮಾಡ್ತಾ ಇದಾರೆ. ಅಂದ್ರೆ ನಾವೊಂದು ಐಡಿಯಾ ಕೊಟ್ಟು ಈ ತರ ಮಾಡೋಣ ಅಂತ ಅದು ಅಪ್ಪ ಅಮ್ಮ ಕೇಳೋ ರೀತಿಲಿ ಇಲ್ಲ. ಅವ್ರಿಗೆ ಇದೇ ತರ ಬರಬೇಕು ಅಂತಿದೆ. ಸೊ ಅದೇ ತರ ಆ ಸಂಸ್ಕೃತಿ ಪ್ರಕಾರ ಬರುತ್ತೆ. ಅದ್ ಬಿಟ್ಟು ಪ್ರಿಪರೇಷನ್ ಎಲ್ಲದಕ್ಕಿಂತ ಜಾಸ್ತಿ ಮೆಂಟಲ್ ಪ್ರಿಪರೇಷನ್. ಅಂದ್ರೆ ಇವತ್ತಿಂದ ಬ್ಯಾಚುಲರ್ ಅನ್ನಕ್ ಆಗಲ್ವಲ್ಲ ಅಂತ ಅದೇ ಒಂದು ಮೆಂಟಲ್ ಪ್ರಿಪರೇಷನ್ ನಡೀತಾ ಇರೋದು. ಈಗ ಹೋದ ಕಡೆ ಎಲ್ಲ ಆರ್ ಯು ಬ್ಯಾಚುಲರ್ ಎಸ್ ಅಂತ ಹೇಳ್ತಾ ಇದ್ದೆ. ಇವಾಗ ಎಲ್ಲೂ ಕೂಡ ಹೇಳಕ್ ಆಗಲ್ಲ. ಇನ್ನೊಂದ್ 4 ದಿವಸ ಅದಾದ್ಮೇಲೆ ಇಲ್ಲ ನಾಟ್ ಬ್ಯಾಚುಲರ್ ಅಂತ ಹೇಳ್ಬೇಕು. ಸೊ ಆ ಪ್ರಿಪರೇಷನ್ ಇದೀವಿ ಅಷ್ಟೇ. ಅದ್ ಬಿಟ್ರೆ ಯುನೋ ದ ಮೋಸ್ಟ್ ಇಂಪಾರ್ಟೆಂಟ್ ವಾಸ್ ಇವರು ನಮ್ಮ ನಮ್ಮ ಗೆಳೆಯರಿಗೆ ನಿಮ್ಮ ಸಂಸಾರದವ್ರಿಗೆಲ್ಲ ಇನ್ವಿಟೇಷನ್ ಕೊಡುವಂಥದ್ದು, ಅವ್ರನ್ನ ಇನ್ವೈಟ್ ಮಾಡುವಂಥದ್ದು, ಅದು ಸ್ವಲ್ಪ ವೆರಿ ಡಿಫಿಕಲ್ಟ್ ನಮ್ಗೆ. ಹೌದು, ಅದೇ ನಾನು ಹೇಳ್ದಂಗೆ ನಾವು ಜನರ ಹತ್ರ ಒಂದು ಥಾಟ್ ಇಟ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಈ ತರ ರೆಸ್ಪಾನ್ಸ್ ಇರಬಹುದು ಅಂತ. ಆದ್ರೆ ನಮಗಿಂತ ಖುಷಿ ಜನರಲ್ಲಿ ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ಅದು ರಾಜಕಾರಣಿಗಳಿರ್ಲಿ, ಸಿನಿಮಾ ನಟರಿರ್ಲಿ, ನಮ್ಮ ಗೆಳೆಯರಿರ್ಲಿ, ಸುಮಾರು ಜನ ಎಷ್ಟೋ ವರ್ಷದಿಂದ ನಾವು ಕಾಯ್ತಾ ಇದೀವಿ ನಿಮ್ ಮದುವೆ ಬರಕ್ಕೆ ಅಂದವರೇ ಸುಮಾರು ಜನ. ಅವರೆಲ್ಲ ಒಂದ್ ತಿಂಗಳ ಹಿಂದೆನೆ ಅವ್ರ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಸ್ಟಿಚಿಂಗ್ ಕೊಟ್ಟು ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸೊ ಜಯಮಾಲಮ್ಮನ ಮೀಟ್ ಮಾಡಿದ್ವಿ. ಅವಾಗ ಅವರು ಹೇಳಿದ್ರು ಇಲ್ಲಿ ಭುವನ್ ಏನ್ ಪ್ಲಾನ್ ಇವಾಗ? ನಾನಂದೆ ಅಮ್ಮ ರಷ್ಯಾಗ ಹೋಗ್ತಾ ಇದೀನಿ ಇದು ಬ್ಯಾಚುಲರ್ಸ್ ಅಂತ. ಮದುವೆಗೆ ಬರ್ತೀಯ ತಾನೆ ವಾಪಸ್? ನಾವೆಲ್ಲ ರೆಡಿ ಆಗಿದ್ದೀವಿ ಅಂತ. ಸೊ ಶಿವ ಸೋ ಸ್ವೀಟ್ ಇವ್ರಿಗೊಂದು ವಾಲೆ ಕೂಡ ಗಿಫ್ಟ್ ಕೊಟ್ಟರು. ಶಿವ ಸೋ ಹ್ಯಾಪಿ ಅವರು ಅಂಡ್ ರವಿ ಸರ್ ಇವರ್ ಆಲ್ಸೋ ವೆರಿ ಹ್ಯಾಪಿ ನಾವು ಮದುವೆ ಅಂತ. ಸೊ ಆ ಥರದಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ರು. ಸೊ ಆ ಖುಷಿ ಯಾವತ್ತು ನಮ್ಮಲ್ಲಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.